ಸರ್ ಒಂದು ಮಾತು ಹೇಳ್ತೀನಿ ಕೇಳಿ, ನಾನು ಎಂದೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರಗಳು ಪುಟ್ಟರಾಜಣ್ಣ ಅವ್ರು ಮತ್ತೆ ಹೇಳ್ತೀನಿ ಮಾತನ್ನ, ಲೋಕಸಭಾ ಸಂಸದರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ 5.25 ಲಕ್ಷ ಜನ ಮತ ಹಾಕಿದ್ರು, ನಾನು ಸೋತಂತ ಸಂದರ್ಭದಲ್ಲೂ ಕೂಡ 50,000 ಹೆಚ್ಚಿಗೆ ಮತ ತಗೊಂಡಿದ್ದೀನಿ, ಅಂದ್ರೆ ಯಾವತ್ತು ಜನ ನನ್ನ ಕೈ ಬಿಡ್ಲಿಲ್ಲ. ಆ ಸೋಲು ಟೆಕ್ನಿಕಲ್ ಆಗಿ ಸೋತಿರ್ಬೋದು, ಬಟ್ ನನ್ನ ಅಭಿಪ್ರಾಯದಲ್ಲಿ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಬಿಟ್ಟಿದ್ದಾರೆ ನನಗೆ ಜನ ಜಿಲ್ಲೆನಲ್ಲಿ. ಒಂದು ಮಾತು ಹೇಳ್ತೀನಿ, 2023 ಆದ್ಮೇಲೆ 2024 ಬರೋದು, ನಾವು ಚಾಲೆಂಜ್ ತಗೊಂಡಿದ್ದೀವಿ. ಯಾರೇ ನಿಂತ್ಕೋಬಹುದು, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಮಂಡ್ಯ ಲೋಕಸಭೆಯಲ್ಲಿ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬರು ಶಾಸಕರು ಸೇರಿ ಕಾರ್ಯಕರ್ತರು ನಮ್ದೆಲ್ಲರ ಜವಾಬ್ದಾರಿ ಇದೆ, ನೋಡ್ತೀರಿ 24ಕ್ಕೆ ನೀವು. ಸರ್ ಈಗ ಇಲ್ಲಿ ಅವಕಾಶ ಸಿಕ್ಕಿ ಈಗ ನಾನು ನಿಂತ್ಕೊಳ್ತಕ್ಕಂಥದ್ದಾದ್ಮೇಲೆ ಈಗ ಮತ್ತೆ ನಾನು ಲೋಕಸಭೆಗೂ ಬರ್ಲಿಕ್ಕೆ ಆಗ್ತದ? ರಾಮನಗರ ಜನಕ್ಕೆ ನಾನೇನು ಉತ್ತರ ಕೊಡಬೇಕು? ಹಂಗೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಈಗಲೂ ಪಕ್ಷದ ತೀರ್ಮಾನ, ನಾನು ಮೊನ್ನೆ ಚಾಮುಂಡೇಶ್ವರಿಯಲ್ಲಿ ಮಾತಾಡಬೇಕಾದ್ರೆ ಹೇಳಿದೆ, ಮಾಧ್ಯಮದವ್ರಿಗೆ ಈಗಲೂ ಹೇಳ್ತಾ ಇದ್ದೀನಿ, ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷ ಈಗಲೂ ತೀರ್ಮಾನ ತಗೊಳ್ತಕ್ಕಂಥದ್ದಾದ್ರೆ ನಿಂತ್ಕೋಬೇಡ ಅಂದ್ರೆ ನಿಂತ್ಕೊಳ್ಳಲ್ಲ. ನೀನ್ ನಿಂತ್ಕ ಅಂತ ಹೇಳವ್ರೆ, ನಾನು ಜನಸೇವೆ ಮಾಡಕ್ ರೆಡಿ ಇದ್ದೀನಿ ರಾಮನಗರ ವಿಧಾನಸಭಾ ಕ್ಷೇತ್ರ. ಅದು ನಾನು ಅದಕ್ಕೆ ಗೌರವ ಕೊಡ್ತೀನಿ, ಖಂಡಿತವಾಗ್ಲೂ ಗೌರವ ಕೊಡ್ತೀನಿ. ಇಲ್ಲ, ನಾನು ಹೇಳ್ತೀನಿ ಕೇಳಿ, 23ರಲ್ಲಿ ಇವಾಗ ನಿಂತ್ಕೊಳ್ತಕ್ಕಂಥದ್ದು ಸಿದ್ಧ ಆದ್ಮೇಲೆ 24 ಕೇಳ್ತಾ ಇದ್ದೀನಲ್ಲ, ಪಕ್ಷದ ಯಾರು ನಿಷ್ಠಾವಂತ ಕಾರ್ಯಕರ್ತರನ್ನ ನಿಲ್ಲಿಸಿ ಜಿಲ್ಲೆನಲ್ಲಿ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಮಾಡತಕ್ಕಂಥದ್ರಲ್ಲಿ ನಾವೆಲ್ಲರೂ ದುಡಿತೀವಿ, ನಾವೆಲ್ಲರೂ ಶ್ರಮಿಸ್ತೀವಿ. ನೋಡಿ ಸಾಹೇಬ್ರೇ, ಇದು ಭಯ ಇನ್ನೊಂದು ಪ್ರಶ್ನೆ ಅಲ್ಲ. ಎಂತೆಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇವತ್ತು ಸೋಲ್ ಅನ್ಕೊಂಡಿಲ್ಲ. ಏನ್ ಸರ್, ಸೋತ ತಕ್ಷಣ ನನ್ನ ಮನೇಲಿ ಸೇರ್ಕೊಂಡಿಲ್ಲ, ನಾನು ಸೋತಿರ್ಬೋದು, ನಾನು ಒಪ್ಕೊಳ್ತೀನಿ. ನಾನು ಯಾವತ್ತು ಜನಗಳನ್ನೂ ದೂರಿಲ್ಲ, ಯಾಕಂದ್ರೆ ಜನಗಳು ನನ್ನ ಜೊತೆ ನಿಂತಿದ್ದಾರೆ. ಅವತ್ತು ಹೇಳ್ತೀನಿ ಕೇಳಿ, ಮತ್ತೆ ಹೇಳ್ತೀನಿ, ರಾಜಕೀಯದ ಷಡ್ಯಂತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಬಲಿಯಾದ ಹೊರತುಪಡಿಸಿ ಜನ ಆಶೀರ್ವಾದ ಮಾಡಿದ್ದಾರೆ ನಮಗೆ.